ವಿಜಯ್ ವಿಜಯ್ ಎಲ್ಲೆಲ್ಲಿ ಹುಡುಕೋದ ಬಾರಿ ನಾ ನೀನ್ ಇಲ್ಲಿದೀಯಾ? ನಿನ್ನೆ ಪಾರ್ಟಿಲಿ ಎಷ್ಟು ಚೆನ್ನಾಗಿ ಹಾದಿಯಯ್ಯಾ ನೀನು. ನಿನ್ ಕಂಠ ಕೇಳಕ್ ಎಷ್ಟು ಮಧುರವಾಗಿತ್ತಪ್ಪ. ಹುಷಾರಪ್ಪ, ಸಿನಿಮಾದವ್ರ ಕಣ್ಣು ಬಿದ್ದು ಬಿಟ್ಟಿ ಯಾವ ಹೊತ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಲಿ ಬಿಡಪ್ಪ, ಆ ಕೆಲ್ಸ ಆದ್ರೂ ಸಿಗ್ಲಿ, ಪಾಪ ದಿನ ಕೆಲ್ಸಕ್ಕೋಸ್ಕರ ಅಲ್ಲಿತ್ತಿದ್ದಾರೆ. ಇನ್ಯಾಕ ಮಾರಿಬೇಕು, ಕೆಲ್ಸ ಸಿಕ್ತಲ್ಲ. ಎಲ್ಲಿ, ಎಂತ ಕೆಲ್ಸ, ಯಾವಾಗ ಸಿಕ್ತು ನಂಗೆ ಹೇಳಲೇ ಇಲ್ಲ. ಹೌದಮ್ಮ, ರಾತ್ರಿ ಎಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನೊಂದು ಐಡಿಯಾ ಕಂಡಿಡಿದೀನಿ. ವಿಜಯ್, ನೀ ಇನ್ಮೇಲೆ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ, ನಾವೊಂದು ಆರ್ಕೆಸ್ಟ್ರಾ ಓಪನ್ ಮಾಡೋಣ. ಗುಡ್ ಐಡಿಯಾ. ಮೇಲ್ ವಾಯ್ಸ್ ನಿಂದು, ಫೀಮೇಲ್ ವಾಯ್ಸ್ ನಂದು. ಟಟ್ಟಡ 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 ಟಟ್ಟಡ. ಹೌದು, ಮ್ಯಾನೇಜ್ಮೆಂಟ್ ಅಲ್ಲ ನಂದು. ಏ ವಿಜಯ್, ವಿಜಯ್, ವಿಜಯ್ ಗುರು, ನೀವು ಅಂತ ಒಪ್ಪಿಗೆ ಕೊಡಪ್ಪ. ಪಕ್ಕ ವಾದ್ಯದ ಬಗ್ಗೆ ನೀನು ಯೋಚನೆ ಮಾಡಬೇಡ, ಎಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ಒಪ್ಪು ಗುರು. ವಿಜಯ್, ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ನೀನು ಅಂತ ಒಪ್ಪಿಗೆ ಕೊಡಪ್ಪ. ಆರ್ಕೆಸ್ಟ್ರಾ ಬಗ್ಗೆ ನೀನು ಯೋಚನೆ ಮಾಡಬೇಡ. ಒಳ್ಳೆ ಆರ್ಕೆಸ್ಟ್ರಾ ಸಿಗಲಿಲ್ಲ ಅಂದ್ರೆ ಬಿಡ್ತೀನಾ? ರೈಲ್ವೆ ಸ್ಟೇಷನ್ ನಲ್ಲೋ, ಪಾರ್ಕ್ ನಲ್ಲೋ, ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ನಲ್ಲೋ ಹಿಡ್ಕೊಂಡ್ ಬಂದು ನಡೆಸ್ತೀನಿ. ಕೊನೆ ಪಕ್ಷ ನಾಟಕ ಹಾರ್ಮೋನಿಯಂ ತಬಲ ತಂದು ಆರ್ಕೆಸ್ಟ್ರಾ ನಡೆಸ್ತೀನಿಯಾ ನಾನು? ಆಮೇಲೆ ನೋಡಿ, ಇಲ್ಲೆಲ್ಲೂ ನಾವೇ, ರಾಜ್ಯೋತ್ಸವ ನಾವೇ, ಗಣಪತಿ ಉತ್ಸವದಲ್ಲೂ ನಾವೇ, ಕರ್ನಾಟಕವೆಲ್ಲ ನಾವೇ, ಸತ್ರು ನಾವೇ, ಬದುಕುದ್ರು ನಾವೇ. ನೀನ್ ಅನ್ಎಂಪ್ಲಾಯ್ಡ್ ಪ್ರಾಬ್ಲಮ್ ಸಾಲ್ವ್. ಗುರು ಗುರು ಗುರು, ಹೂ ಒಪ್ಪಿಗೆ ಕೊಟ್ಬಿಡು ಗುರು, ನಾನ್ ಈಗಲೇ ಶುರು ಮಾಡ್ಬಿಡ್ಲಿ. ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳು ಕದೆ ಮುಂದೆ ಸಾಗುವೆ. ಬೆಳಿಗ್ಗೆ ಬೆಳಿಗ್ಗೆ ಅಪ್ಪ ಮಗಳಿಗೆ ನಾನೇ ಸಿಕ್ಕದ್ನ ರೀ. ನನ್ನ ಕೆಲಸದ ಬಗ್ಗೆ ನಿಮ್ಗೆ ಯಾಕ್ರೆ ಅಷ್ಟೊಂದು ಯೋಚನೆ? ಆಗ ನಿಮ್ಗೆ ಹಾಡ್ಲೇಬೇಕು ಅನ್ನೋ ಆಸೆ ಇದ್ರೆ ಅಣ್ಣೆ ಮುಂದೆ ದೇವಸ್ಥಾನ ಮುಂದೆ ಹಾರ್ಮೋನಿಯಂ ಇಟ್ಕೊಂಡು ಆಡಿ ಹೋಗಿ. ನೋಡಿದ್ಯಾನಮ್ಮ, ಅದಕ್ಕೆ ಏನ್ ಕಾಲದ ಉಪಕಾರ ಮಾಡಬಾರ್ದು, ನನಗೆ ಇನ್ಸಲ್ಟ್. ನನಗೇನು, ಆಮೇಲೆ ನೋಡು, ನನಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬಿಟ್ರೆ ನಾನು ಹಾಡಕ್ ಶುರು ಮಾಡ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ, ಅಗಸರ್ ಬಿದಿ ಪಕ್ಕದಲ್ಲೇ ಇದೆ. ಹೌದಮ್ಮ, ಈ ಕತ್ತೆ ಬೈತು, ಆ ಕತ್ತೆ ಒದಿಯತ್ತು, ಈ ಹಾಡಿನ ಸುದ್ದಿನೇ ಬೇಡ ಬಾ. ನಾನು ಕೈ ಹಾಕದ ಮೇಲೆ ಮುಗಿತು ಬಿಡಿ. ಅಂದಾಗೆ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ನಲ್ಲ, ಅದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ಬನ್ನಿ. ಅಜಯ್ ಸಾಹೇಬ್ರಿಗೆ ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ, ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ಗಮನಿಸ್ಕೋತೀನಿ. ನಮಸ್ಕಾರ. ಆಗ್ಲಿ ಸರ್, ಆಯ್ತು ಸರ್, ಬರ್ತೀವಿ. ಹೇಳಿ ಏನ್ ಲಾಲ್, ಹೇಗಿದ್ದೀರ? ನಿಮ್ಮಂತವ್ರು ಇರೋವರೆಗೂ ನಮ್ಮಂತವ್ರಿಗೆ ಏನ್ ಸರ್ ಭಯ? ತಗೊಳ್ಳಿ ಸರ್. ಏನದು? ಅದೇ ಸರ್, ನಮ್ಮ ಹುಡುಗನಿಗೆ ಒಂದು ದೊಡ್ಡ ಕೆಲಸ ಕೊಡಿಸಿದ್ರಿ, ಅದಕ್ಕೆ ಈ ಚಿಕ್ಕ ಅಣಿಕೆ. ದಯವಿಟ್ಟು ಬೇಡ ಅನ್ಬಾರ್ದು, ತಗೊಳ್ಳಿ ಸರ್. ಇದನ್ನ ನಾನು ಕೈಯಲ್ಲೂ ಮುಟ್ಟಲ್ಲ. ಅಂದಾಗೆ ಕೂಲ್ ಡ್ರಿಂಕ್ಸ್, ಬೋರ್ನಿಟಾ, ಕಾಫಿ ಅದೆಲ್ಲ ಏನು ಬೇಡ, ತಮ್ಮ ದಯೆ ಇದ್ರೆ ಸಾಕು. ಖಂಡಿತ ಇರುತ್ತೆ. ಹಾ, ನಿಮ್ ಕಡೆಯವ್ರಿಗೆ ಯಾರಿಗಾದ್ರೂ ಕೆಲಸ ಬೇಕು ಅನ್ನೋ ಹಾಗಿದ್ರೆ ಕಳ್ಸ್ಕೊಡಿ. ಈ ಸೀಟ್ ನಲ್ಲಿ ಇರೋವರೆಗೂ ಎಲ್ರಿಗೂ ಉಪಕಾರ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಅಷ್ಟು ದಯೆ ಇದ್ರೆ ಸಾಕು, ನಾನಿನ್ ಬರ್ತೀನಿ. ಒಳ್ಳೇದು. ನಮಸ್ಕಾರ ಸರ್. ಬನ್ನಿ ಬನ್ನಿ, ನಾನು ಇದೇನಾಗ ಹೇಳಿ. ಏನ್ ಸರ್, ನನ್ನ ತಂಗಿಗೊಂದು ಗಂಡು ನೋಡಿ ಅಂತ ನೀವೇ ಹೇಳಿದ್ರಿ, ಮರ್ತು ಬಿಟ್ರ? ಓಹೋ, ಅವರ ನೀವು? ಕೂತ್ಕೊಳ್ಳಿ. ನಾನು ಆಫೀಸ್ ಕೆಲಸದಲ್ಲಿದ್ದೆ, ಅದಕ್ಕೆ. ಹಾ, ಗಂಡು ನೋಡಿದ್ರ? ನನ್ನ ಗಂಡ ಕಡೆಯವರಿಗೆ ವಿಷಯನೇ ತಿಳಿಸಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ, ಹೆಣ್ಣು ನೋಡಕ್ಕೆ ಅವ್ರು ಬರ್ತಾರಂತೆ. ಹಾಗಿದ್ಮೇಲೆ ನಾನು ನನ್ನ ಹೆಂಡತಿ ಹತ್ರ ಮಾತಾಡಿ ನಿಮಗೆ ತಿಳಿಸ್ತೀನಿ. ಆಯ್ತು ಆಯ್ತು ಸರ್, ನಾನಿನ್ ಬರ್ತೀನಿ. ನಮಸ್ಕಾರ. ಬಾರೇ ನಿನ್ ಶೃಂಗಾರ ಸಾಕು. ಓ ಇಲ್ಲಿ ಮಲಗುವಾಗ್ಲೂ ಏನದು ಅಲಂಕಾರ? ಬಾರೇ ಅಂದ್ರೆ ಏನ್ ಅಷ್ಟೊಂದು ಅರ್ಜೆಂಟು? ಅರ್ಜೆಂಟ್ ಅಲ್ಲ, ಸಸ್ಪೆನ್ಸ್. ಸಸ್ಪೆನ್ಸ್ ಏನದು? ನೆಕ್ಲೆಸ್ ತುಂಬಾ ಚೆನ್ನಾಗಿದೆ, ನನಗೆ ತಾನೆ? ಇನ್ಯಾರಿಗೆ ತರ್ಲಿ, ಇದುವರೆಗೂ ತಂದಿರೋದೆಲ್ಲ ನಿನಗೆ ತಾನೆ? ಹೌದು. ಇವತ್ತೇನ್ ವಿಶೇಷ? ಏನಿಲ್ಲ, ಹಾಗೆ ಬಜಾರ್ ಕಡೆ ಹೋಗಿದ್ದೆ, ಒಂದು ಒಳ್ಳೆ ನೆಕ್ಲೆಸ್ ಕಣ್ಣಿಗೆ ಬಿತ್ತು, ತಕ್ಷಣ ನಿನ್ ನೆನಪಾಯ್ತು, ಅದು ನಿನಗ್ ಚೆನ್ನಾಗಿರುತ್ತೆ ಅಂತ ಕೊಂಡ್ಕೊಂಡು ಬಂದೆ. ರೀ, ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ಇಷ್ಟು ಬೆಲೆ ಬಾಳೋ ನೆಕ್ಲೆಸ್ ನ ನೀವು ಹಣ ಕೊಟ್ಟಂದ್ರ?
ಇಷ್ಟೊಂದು ಹಣ ನಾ ಬಿಸ್ನೆಸ್ ನಲ್ಲಿ ಹಾಕಿದ್ರೆ ಎರಡರಷ್ಟು ಲಾಭ ಸಿಗುತ್ತೆ ಅನ್ನೋರು ನೀವು. ಸುಳ್ಳು ಯಾಕ್ರಿ ಹೇಳ್ತೀರಾ? ನಿಮ್ಮಿಂದ ಯಾರಿಗೋ ಕೆಲಸ ಆಗಿರ್ಬೇಕು, ಅವರಿದನ್ನ ನಿಮಗ್ ಕಾಣಿಕೆ ಕೊಟ್ಟಿರ್ಬೇಕು ಅಲ್ವಾ? ಹಾಗೆ ತಿಳ್ಕೊ ಅಂತ ನಿನಗೆ ನೆಕ್ಲೆಸ್ ಬಂತಲ್ಲ, ಆಶನ್ಗೆ ಗಂಡು ನೋಡಿ ಅಂತ ರಾಮಜೇಶ್ವರಿ ಹೇಳಿದ್ನಲ್ಲ, ನಾಳೆ ಗಂಡನವ್ರು ಬರ್ತಿದ್ದಾರೆ. ಅದು ಬೇರೆ, ನನಗೆ ಗಂಟು ಬಿದ್ದಿದೆ. ಅದಿರ್ಲಿ ಕಣೆ, ಅವಳಗ್ ಮದುವೆ ಮಾಡಿ ಆದಷ್ಟು ಬೇಗ ಮನೆಯಿಂದ ಕಳ್ಸಿಬಿಟ್ರೆ ಹಾಗೆ ವಿಜಿಗೂ ಒಂದು ಮದುವೆ. ನಿಲ್ಸಿ ಅಲ್ಲರಿ, ಎಲ್ರಿಗೂ ಮದುವೆ ಮಾಡಿ ಕಳ್ಸೋದಕ್ಕೆ ನೀವೇನ್ ಖಜಾನೆ ಇಟ್ಟಿದ್ದೀರಾ? ನಮಗೂ ಒಂದ್ ಮಗು ಇದೆ, ಅವನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಇರ್ಲಿ, ನಿಮ್ ತಂಗಿಗೆ ಏನೇನ್ ಒಡವೆ ಹಾಕ್ಬೇಕು ಅಂತಿದ್ದೀರಾ? ಒಂದ್ ಹೆಣ್ಣಿಗೆ ಏನೇನ್ ಒಡವೆ ಹಾಕ್ಬೇಕು ಅದನ್ನೆಲ್ಲ ಹಾಕೋದು. ನೋಡಿ, ಈ ವಿಷಯದಲ್ಲಿ ಮಾತ್ರ ನೀವ್ ತಲೆ ಹಾಕೋಕ್ ಬರಬೇಡಿ. ನನಗ್ ಗೊತ್ತು ಏನೇನ್ ಹಾಕ್ಬೇಕು ಅಂತ. ಒಂದ್ ಸವರನ್ನಲ್ಲೊಂದ್ ತಾಳಿ, ಇನ್ನೊಂದ್ ಸವರನ್ನಲ್ಲಿ ಓಲೆ ಬಳೆ ಹಾಕಿ ಅವಳನ್ ಮನೆಯಿಂದ ಹೊರಗೆ ಹಾಕಿದ್ರಾಯ್ತು. ಆಯ್ತು ಅಮ್ಮ ಅವರೇ, ಸುಮ್ನೆ ಮೂಡ್ ಹಾಳು ಮಾಡ್ಕೋಬೇಡ, ಕೊಡು. ಸಿ ಫಾರ್ ಕೌ, ಡಿ ಫಾರ್ ಡಾಗ್, ಕತೆ ಹೇಳಪ್ಪ. ನಾವು ಕತೆ ಹೇಳಿ. ಒಂದು ಊರ್ನಲ್ಲಿ ಒಬ್ಬ ರಾಜ ಇದ್ನಂತೆ, ಅವನಿಗೊಬ್ಬ ಮಂತ್ರಿ ಇದ್ನಂತೆ. ಇಬ್ರು ಒಂದ್ ದಿವ್ಸ ಕುದುರೆ ಮೇಲೆ ಕುತ್ಕೊಂಡು ಕಾಡ್ಗೋದ್ರಂತೆ ಬೇಟೆಗೆ. ಹಾಗೆ ಹೋಗ್ತಾನೇ ಇದ್ರಂತಪ್ಪ. ಅವ್ರಿಗೆ ಸೇರ್ಲಿ ಮರಿ, ಮುಂದಕ್ಕೆ ಹೇಳ್ತೀನಿ. ಅಮಿತ್ ಹೋಗಪ್ಪ ಹೋಗು, ಅಮ್ಮ ಕರೀತಾ ಇದಾರೆ. ಗುಡ್ ನೈಟ್. ಹುಡುಗಿನ್ ಕರೀತೀರಾ? ಅನಿತಾ, ಆಶಾನ್ ಕರ್ಕೊಂಬ. ಹೌದ ಆಂಟಿ, ಪಾಪ ಗಂಡು ಬಾಳ ಹೊತ್ತಿಂದ ಕಾಯ್ತಿದ್ದಾರೆ, ಬೇಗ ಬನ್ನಿ, ಬಂದ್ಬಿಡ್ತಾರೆ. ಏನಮ್ಮ ನಿನ್ ಹೆಸರು? ಆಶಾ. ನಿನ್ನೆಲ್ಲ ಕೇಳಿದ್ದು ಈ ಉಳ್ಳ ಅನಾಮಿಕಾ. ನೀನು ಸುಮ್ಮನಿರಮ್ಮ, ಅವಳೇ ಹೇಳಿ ಮದುವೆ ಹೆಣ್ಣು ಮೂಗಿ ತಿಳ್ಕೊಂಡ್ಬಿಟ್ಟಾರೋ? ಹಾಗೇನಿಲ್ಲ, ಎಲ್ಲಿವರೆಗೂ ಓದಿದ್ಯಮ್ಮ? ಅದು ಅದು ಸೆಕೆಂಡ್ ಪಿ ಯು ಸಿ ಓದ್ತಿದ್ಲು, ಮದುವೆ ವಯಸ್ಸಾಯ್ತಲ್ಲ ಅಂತ ನಾವೇ ನಿಲ್ಲಿಸಿದ್ವಿ ಅಲ್ಲ. ಸಂಗೀತನು ಕಲ್ತಿದ್ದಾಳೆ. ಒಬ್ಬ ಗೃಹಿಣಿಗಿರ್ಬೇಕಾದ ಎಲ್ಲಾ ಗುಣಗಳು ನಮ್ಮ ಆಶಾಗಿವೆ ಅಮ್ಮ. ಹೌದೌದು, ಎಲ್ಲಾ ಒಳ್ಳೆ ಗುಣಗಳು ಇವೆ. ಒನ್ ಮಿನಿಟ್, ನಮ್ಮ ಹುಡುಗಿ ಬಗ್ಗೆ ನೀವ್ ಇಷ್ಟೊಂದು ತಿಳ್ಕೊಂಡ್ರಲ್ಲ, ನಿಮ್ ಹುಡುಗನ್ ಬಗ್ಗೆ ನಾವ್ ತಿಳ್ಕೊಬೋದಾ? ವಾಟ್ಪಾವಾ, ನೀವ್ ತಪ್ಪು ತಿಳ್ಕೋಬೇಡಿ, ಯಾವ ಹೊತ್ತು ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲದೇ ಬೆಳೆದು ಬಿಟ್ಟಿದ್ದಾರೆ. ನೋಡಿ ಒಂದ್ ವಿಷಯ, ನಾವು ಮದ್ವೆ ಏನೋ ಚೆನ್ನಾಗಿ ಮಾಡ್ಕೊಡ್ತೀವಿ, ಆದ್ರೆ ವರದಕ್ಷಿಣೆ. ಅಯ್ಯಯ್ಯೋ, ವರದಕ್ಷಿಣೆ ಕೇಳುವಂತ ವಂಶ ನಮ್ದಲ್ವೇ ಅಲ್ಲ. ಈ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬರೋವಾಗ ವರದಕ್ಷಿಣೆ ಯಾತಕ್ಕೆ ಕೇಳಿ ಅಲ್ವೇನೋ. ನನಗೂ ವಯಸ್ಸಾಗ್ತಾ ಬಂತು. ನನ್ನ ಆಸೆ ಏನು ಅಂದ್ರೆ ಮಗ ಸೊಸೆ ಚೆನ್ನಾಗಿರೋದನ್ನ ಕಣ್ತುಂಬ ನೋಡ್ಬೇಕು ಅಂತ ಅಷ್ಟೇ. ಹಾಗಾದ್ರೆ ಎಲ್ರೂ ಮದ್ವೆಗೆ ಒಪ್ಪಂಡಾಗಾಯ್ತು? ನಿಮ್ ಹುಡುಗಿ ಒಪ್ಪಿಗೆ ಕೇಳಿ, ನಾನ್ ಹೇಳದ್ಮೇಲೆ ಮುಗೀತು. ನಮ್ ಹುಡುಗಿ ನನ್ ಮಾತು ಮೀರಲ್ಲ, ಬೇಕಾದ್ರೆ ನಿಮ್ ಹುಡುಗನ ಒಪ್ಪಿಗೆ ಕೇಳಿ. ನಾನ್ ಒಪ್ಪಿದ್ರೆ ಸಾಕು, ನನ್ ಮಗ ನನ್ನ ಮಾತಿಗೆ ಚಕಾರನೇ ಅಂತಲ್ಲ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು, ಆದಷ್ಟು ಬೇಗ ಶುಭ ಕಾರ್ಯ ನಡೆಯಲಿ. ನೀ ಪುರೋಹಿತರೆ ಒಳ್ಳೆ ಲಗ್ನ ಒಂದು ಎಲ್ಲಿದ್ರೂ ಸರಿ, ಎಳಕ ಬನ್ನಿ, ಟೈಮ್ ವೇಸ್ಟ್ ಮಾಡಬೇಡಿ. ಆದಷ್ಟು ಬೇಗ ಒಳ್ಳೆ ಲಗ್ನ ವಿಚಾರಿಸಿ ನಿಮಗ್ ತಿಳಿಸ್ತೀನಿ. ಸರಿ, ನಾವಿನ್ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಬರ್ತೀನಮ್ಮ. ಏನೇ ಈಗ್ಲೇ ಮದ್ವೆ ಹೆಣ್ಣಾಗ್ಬಿಟ್ಟಿಯಾ? ಮದ್ವೆಗಿನ್ನು ಬಹಳ ದಿವಸ ಇದೆ, ಹೋಗಿ ಒಡವೆ ಸೀರೆ ಬಿಚ್ಚಿಟ್ಟು ಕೆಲ್ಸ ನೋಡು. ಇದನ್ನೆಲ್ಲ ತೆಗೆದಿಡು.
ಹೋಗಮ್ಮ. ಅನಿತಾ, ಲೇಟ್ ಮಾಡ್ಬಿಟ್ಟಿಲ್ಲ ನೀನು ರೆಡಿ ಆಗೋಕೆ, ಇಷ್ಟೊತ್ತಿಗೆಲ್ಲ ಪಾರ್ಟಿಗೆ ಬಂದ್ಬಿಟ್ಟಿರ್ತಾರೆ. ನೀವೇ ಲೇಟ್ ಮಾಡಿದ್ದು. ಸರಿ ಬಿಡು ವಿಜಯ್, ಆಶಾ ಮದುವೆಗೆ ಇನ್ನೊಂದು ವಾರನೇ ಉಳಿದಿರೋದು, ಇನ್ನು ಬೇಕಾದಷ್ಟು ಕೆಲಸ ಇದೆ. ಆದಷ್ಟು ಬೇಗ ಇನ್ವಿಟೇಷನ್ ಪ್ರಿಂಟ್ ಕೊಟ್ಬಿಡು. ಎಸ್ಕಾರ್ಟ್ಸ್ ಮಾಡಿಸ್ಲಿ? ಒಂದು 250 ಮಾಡಿಸಿದ್ರೆ ಸಾಕು. ಆಮೇಲೆ ಅಡಿಗೆ ಅವರಿಗೆ ಮದುವೆ ಡೇಟ್ ತಿಳಿಸ್ಬಿಡು. ಒಂದ್ 200 ಜನಕ್ಕೆ ಅಡಿಗೆ ಮಾಡಿದ್ರೆ ಸಾಕು. ಏನು ಸರಿ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡ್ ಬಿಡ್ಬೇಡ. ನಾವು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸಿರ್ಬೇಕು. ನಾವು ಹೊರಡೋಣ. ವಿಜಯ್, ಶರ್ಮಾ ಫೋನ್ ಮಾಡಿದ್ರೆ ನಾನು ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಡು. ಆಯ್ತಣ್ಣ. ಗುರು 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 ತಗೊಳಪ್ಪ ನಿಂತ್ಕೋ. ಗುರು, ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ಆತರ ಕರಿಬೇಡ ಅಂತ. ಹೆಸರು ಕರೆಯೋಕೆ ನಾಚಿಕೆ ಆಗುತ್ತೆ, ಅದಕ್ಕೆ ಪ್ರೀತಿಯಿಂದ ಗುರು ಅಂದೆ. ಸರಿ ಸರಿ, ಏನ್ ವಿಷಯ? ಎಲ್ಲಿಗೆ ಹೋಗ್ತಿದ್ಯಾ? ನಾನು ಎಲ್ಲಿಗೆ ಹೋದ್ರೆ ನಿನಗೇನು ಹೇಳೋಕ್? ನಿನಗೇನು? ನಾನು ಆಶಾ ಮದುವೆಗೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ಮುಖದಲ್ಲಿ ಇಂಥ ಕಳೆ? ಇನ್ನೇನು, ಲೈನ್ ಕ್ಲಿಯರ್ ಆಯ್ತಲ್ಲ. ನಂಗ್ ಬೇಕಾದ್ರು ಅದೇ ಗುರು. ಹೋಗು ಹೋಗು, ಹಾಗೆ ಎರಡ್ ಮದುವೆಗೂ ಕಾರ್ಡ್ ಪ್ರಿಂಟ್ ಮಾಡಿಸು. ಎರಡ್ ಮದುವೆ? ಹೌದು ಗುರು, ನಿನ್ ತಂಗಿದು ನಿಂದು. ನೀನು ಫ್ರೀ, ನಾನು ಫ್ರೀ. ಒಂದೇ ಚಪ್ರ, ಒಂದೇ ಬಾಲ್ಗ, ಒಂದೇ ಮಂತ್ರ, ಒಂದೇ ಪೂಜಾರಿ, ಒಂದೇ ಊಟ, ಆದ್ರೆ ಎರಡ್ ಮದುವೆ. ಹೇಗಿದೆ ಐಡಿಯಾ? ಚೆನ್ನಾಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಅಲ್ಲೂ ತೋರಿಸ್ಬಿಡ್ತೀನಿ. ಮದುವೆ ಬೇರೆ ಕೇಡ ನಿನಗೆ? ಕತ್ತೆ ಬೆಳೆದಾಗ ಬೆಳೆದಿದ್ಯಾ, ಬುದ್ಧಿ ಮಾತ್ರ ಬೆಳೆದಿಲ್ಲ. ಇನ್ನೊಂದ್ ಸಲ ಏನಾದ್ರೂ ಮದುವೆ ಆಗಿದ್ವಿ ಅಂತ ನನ್ನ ಹತ್ರ ಮಾತಾಡ್ದೆ. ಹುಷಾರ್, ಮನೆಗೆ ಹೋಗು. ಇವನ್ ಯಾಸಿನ ಗಂಡ್ಸು, ನನಗ್ ಲೈನ್ ಹೊಡಿಯೋಕೆ ಎಷ್ಟು ಹುಡುಗರು ಕಿತ್ತಾಡ್ತಾ ಇದ್ರು, ನಾನ್ ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ನನ್ ಹೈಟ್ಗೆ ಇವನಾದ್ರೂ ಅಮಿತಾಬ್ ಬಚ್ಚನ್ ತರ ಹೈಟ್ ಇದಾನೆ ಅಂತ ಹಿಂದಿಂದೆ ಬಂದ್ರೆ ಒಳ್ಳೆ ಶತ್ರುಘನ್ಸನ ಸಿಡಿದಂಗ್ ಸಿಡುತ್ತಾನಲ್ಲ. ಇವನ್ ಕ್ಯಾರೆಕ್ಟ್ರೇ ಒಂಥರ ಹೆಣ್ಣಿನ ಚಪ್ಲಾನೇ ಇಲ್ವಾ? ಇನ್ನೊಂದ್ ಸ್ವಲ್ಪ ದಿವಸ ಕಾದ್ ನೋಡೋಣ.